ಮುಂದೆ ಮತ್ತೆ ಹಿಂದಿನ ಟೈರಲ್ಲಿ ಯೂಸ್ ಮಾಡಿರೋ ಎ ಬಿ ಎಸ್ ಏನಿದೆ ಅಲ್ವಾ, ಇದು ಬಂದುಬಿಟ್ಟು ಐ ಎಮ್ ಯು ಎ ಬಿ ಎಸ್ ಅಂದ್ಬಿಟ್ಟು ಗಾಡಿ ತೊಗೊಳ್ತಿದ್ದಂಗೆ ಈ ಸ್ಯಾರಿಗೆ ಎಣ್ಣೆ ಎತ್ತಿಬಿಡ್ತಾರೆ. ಸೊ ಈ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು ನಿಮಗೆ 9.7 liters ಇರುತ್ತೆ. ಸೊ ಒಂದು ಚಿಕ್ಕದಾಗಿರೋ ಮೊಬೈಲು ಹಾಗೆ ನಿಮ್ಮ ವ್ಯಾಲೆಟನ್ನು ಇಟ್ಕೊಬೋದು. ಗೇರ್ ಬಾಕ್ಸ್ ಬಂದುಬಿಟ್ಟು ನಿಮಗೆ 4 valve ಇರೋದು ನಿಜವಾಗ್ಲು ಇಷ್ಟ ಆಯ್ತಪ್ಪ, ಸಖತ್ತಾಗಿದೆ ಗಾಡಿ. ಗಾಡಿ ಫಸ್ಟ್ ಗೇರಲ್ಲಿ ಕುದುರೆ ಥರ ಓಡುತ್ತೆ ನೋಡಿ, ಯಾವ ಥರ ಎಳೆಯುತ್ತೆ ಅಂದ್ಬಿಟ್ಟು. ಸೊ ಇವತ್ತು ನಾವು ನೋಡ್ತಾ ಇರೋ ಬೈಕು ಹೋಂಡಾ CB 300 RO. ಇದು ನಿಯೋ ಸ್ಪೋರ್ಟ್ಸ್ ಕೆಫೆ ಬೈಕು. ಸೊ ಕಂಪ್ಲೀಟಾಗಿ ಬಂದುಬಿಟ್ಟು ಇದು ಸ್ಟ್ರೀಟ್ ಬೈಕ್ ಥರನೇ. ಸೊ ನೋಡೋದಕ್ಕೆ ತುಂಬ ಸುಂದರವಾಗಿ ಮಾಡಿದ್ದಾರೆ, ಗಾಡಿ ನೋಡಿದ್ರೆ ತೊಗೊಬೇಕು ಅನಿಸುತ್ತೆ. ಇನ್ನು ಗಾಡಿ ಓಡಿಸ್ತಾ ಇದ್ದರೆ ನಿಮಗೆ ನೀವು ಇದನ್ನು ತೊಗೊಳ್ದೇ ಇರೋಲ್ಲ, ಆ ಥರ ಇದೆ. ಇದನ್ನು ಸಜ್ಜಿಕೆಯಲ್ಲಿ ನಾವು ಏನು ಮಾಡೋಣ ಅಂದರೆ, ಈ ಗಾಡೀಲಿ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ಏನೇನಿದೆ, ಏನೇನು ಫೀಚರ್ಸ್ನ ಆ್ಯಡ್ ಮಾಡಿದ್ದಾರೆ, ಮತ್ತು ಗಾಡಿ ಓಡಿಸ್ತಿರ್ದಾಗ ಯಾವ ಥರ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಈ ಬೈಕಲ್ಲಿ ನೋಡ್ತಾ ಇರೋದು ಹೆಡ್ಲೈಟು. ಇದು ಕಂಪ್ಲೀಟಾಗಿ ನಿಮಗೆ ರೆಟ್ರೋ ಸ್ಟೈಲಲ್ಲಿ ಮಾಡಿರೋದು ಹೆಡ್ಲೈಟು, ರೌಂಡ್ ಹೆಡ್ಲೈಟ್ ಇದೆ, LED ಕೊಟ್ಟಿದ್ದಾರೆ. ಇವಾಗ ನಿಮ್ಗೆ ಆನ್ ಆಗಿರೋದು ಬಂದುಬಿಟ್ಟು ಇದು DRL ಇರುತ್ತೆ, ಅದೇ ನಿಮಗೆ ಲೋ ಬೀಮು ಮತ್ತು ಹೈ ಬೀಮು ಎರಡು ಇದರಲ್ಲೇ ಬರುತ್ತೆ. ಸೊ ಇನ್ನೇನು ನೋಡ್ತಿದ್ರೆ ನೀವು ಇದು ಗ್ರಿಲ್ ಬಂದುಬಿಟ್ಟು ಇದು ಆಕ್ಸೆಸರೀಸ್ ಆಗಿರುತ್ತೆ. ಮುಂದ್ಗಡೆ ಅಪ್ಸೈಡ್ ಡೌನ್ ಫೋಕ್ಸ್ ಕೊಟ್ಟಿದ್ದಾರೆ, ಇದು ಬಂದುಬಿಟ್ಟು ನಿಮಗೆ 41 mm ಬಂದುಬಿಟ್ಟು ಇದರದ್ದು ಸೈಜ್ ಇರುತ್ತೆ, ಶೋ ಆದರೂ ಡಿಸೈನ್ ಮಾಡಿದಾಗಿರುತ್ತೆ. ಇನ್ನು ಮುಂದ್ಗಡೆ ಇರೋದು ಇದು ಬಂದುಬಿಟ್ಟು ನಿಮಗೆ ಮಡ್ಗಾರ್ಡು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಈ ಕಲರ್ ಬಂದುಬಿಟ್ಟು ತುಂಬ ಸಖತ್ತಾಗಿ ಅನಿಸುತ್ತೆ. ಇದರಲ್ಲಿ ಎರಡು ಕಲರ್ ಬರುತ್ತೆ, ಒಂದು ಬಂದುಬಿಟ್ಟು ನಿಮಗೆ ಇದು ರೆಡ್ಡು, ಇನ್ನೊಂದು ಬಂದುಬಿಟ್ಟು ಬ್ಲ್ಯಾಕಲ್ಲಿದೆ. MRF ರೆವ್ಜ್ಯಾಪ್ ಟೈರ್ನ ಕೊಟ್ಟಿದ್ದಾರೆ, 17 inches ಇರುತ್ತೆ, 110 mm ಬಂದುಬಿಟ್ಟು ಇದರ ವಿಡ್ತ್ ಇರುತ್ತೆ. ಸೊ ಇದು ಟ್ಯೂಬ್ಲೆಸ್ ಟೈರು ವಿತ್ ಅಲಾಯ್ ವೀಲ್ಸ್ ಬರುತ್ತೆ. ಇದು ಡಿಸ್ಕ್ ಬ್ರೇಕು, ಬಂದುಬಿಟ್ಟು ರೋಸ್ ಪೆಟಲ್ ಇದೆ. ಸೊ ಇಲ್ಲಿ ನೋಡ್ತಿದ್ರಲ್ಲ, ಇದು ಬಂದುಬಿಟ್ಟು ರೋಸ್ ಪೆಟಲ್ ಥರ. ಸೊ ಇದರಲ್ಲಿ ಏನಂತಂದ್ರೆ ನಿಮಗೆ ಗ್ರಿಪ್ಪಿಂಗ್ ಪವರ್ ಜಾಸ್ತಿ ಇರುತ್ತೆ. ಇದು ನಿಮಗೆ ABS ಕೂಡ ಬರುತ್ತೆ, ಇದರಲ್ಲಿ ನಿಸ್ಸಿನ್ನು ಬ್ರೇಕ್ ಕ್ಯಾಲಿಪರ್ನ ಯೂಸ್ ಮಾಡಿರ್ತಾರೆ. ಇನ್ನು ಗಾಡೀಲಿ ಇಂಜಿನ್ ಬಂದುಬಿಟ್ಟು 286.7 cc ಇರುತ್ತೆ. ಇದರಲ್ಲಿ ನಿಮಗೆ ಟೋಟಲ್ ಪವರ್ ಬಂದುಬಿಟ್ಟು 31 PS ಮತ್ತು 27.5 Nm ಟಾರ್ಕ್ ಬರುತ್ತೆ. ಇದು ಬಂದುಬಿಟ್ಟು ಸಿಂಗಲ್ ಸಿಲಿಂಡರು, ನಿಮಗೆ DOHC ಬರುತ್ತೆ, 6 speed ಕೊಡುತ್ತೆ. ಇಷ್ಟು ಪವರ್ಫುಲ್ ಆಗಿರೋ ಇಂಜಿನ್ಗೆ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ನ ಕೊಟ್ಟಿರ್ತಾರೆ. ಇನ್ನು ಎಕ್ಸಾಸ್ಟು ಅಪ್ ಸ್ವೆಪ್ಟ್ ಆಗಿರುತ್ತೆ. ಇದು ಹಿಂದ್ಗಡೆ ಇರೋ ಟೈರ್ ಬಂದುಬಿಟ್ಟು ನಿಮಗೆ 17 inches 150 mm ಬಿಡ್ತಿರುತ್ತೆ, ಟ್ಯೂಬ್ಲೆಸ್ಸು ವಿತ್ ಅಲಾಯ್ ವೀಲ್ಸ್ ಬರುತ್ತೆ. ಇದರಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಬಂದುಬಿಟ್ಟು 240 mm ಮತ್ತು ವಿತ್ ABS ಬರುತ್ತೆ. ನಿಸ್ಸಿನ್ ಬ್ರೇಕ್ ಕ್ಯಾಲಿಪರ್ನ ಯೂಸ್ ಮಾಡಿದ್ದಾರೆ, ಮತ್ತು ಇದರಲ್ಲಿ ಬಾಕ್ಸ್ ಟೈಪ್ ಸ್ವಿಂಗ್ ಆರ್ಮ್ ಬರೋಲ್ಲ, ಇದರಲ್ಲಿ ಬರೋದು ನಿಮಗೆ ಅಲ್ಯೂಮಿನಿಯಂ ಸ್ವಿಂಗ್ ಆರ್ಮು. ಮುಂದೆ ಮತ್ತು ಹಿಂದಿನ ಟೈರಲ್ಲಿ ಯೂಸ್ ಮಾಡಿರೋ ABS ಏನಿದೆ ಅಲ್ವಾ, ಇದು ಬಂದುಬಿಟ್ಟು IMU ABS ಅಂದ್ಬಿಟ್ಟು, ಇದು ನೆಕ್ಸ್ಟ್ ಲೆವೆಲ್ ABS ಇರುತ್ತೆ. ಅಂದರೆ ಈ ಟ್ರಾಕ್ಷನ್ ಕಂಟ್ರೋಲು ಮತ್ತು ABS ಮಧ್ಯದಲ್ಲಿ ಬರುತ್ತಲ್ಲ ಆ ಥರ ಇರುತ್ತೆ, ನಿಮಗೆ ABSಗಿಂತನೂ ವೆಲ್ ಅಡ್ವಾನ್ಸ್ಡ್ ಇರುತ್ತೆ. ಪವರ್ಫುಲ್ ಆಗಿರೋ ಟೇಲ್ ಲ್ಯಾಂಪನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈ ಬೈಕ್ನೂ ಕೂಡ ಸ್ಯಾರಿಗಳನ್ನ ಕೊಟ್ಟಿದ್ದಾರೆ. ಸೊ ಕೊಡಬೇಕು ಅಂತ ಇದೆ, ಅದಕ್ಕೆ ಕೊಟ್ಟಿದ್ದಾರೆ. ಸೊ ಇದನ್ನು ಯಾರೂ ಯೂಸ್ ಮಾಡಲ್ಲ, ಗಾಡಿ ತೊಗೊಳ್ತಿದ್ದಂಗೆ ಈ ಸ್ಯಾರಿಗಳನ್ನ ಎತ್ಬಿಡ್ತಾರೆ. ಇದರಿಂದ ಏನಂದರೆ ನಿಮಗೆ ಗಾಡಿನೂ ಚೆನ್ನಾಗಿ ಕಾಣಿಸುತ್ತೆ, ಮೇಲಿಂದ ಒಂದು 1 kilometer ಮೈಲೇಜ್ ಕೂಡ ಜಾಸ್ತಿ ಬರ್ಬೋದು. ಇನ್ನು ಚೈನ್ಗೆ ಬಂದುಬಿಟ್ಟು ಯಾವುದೇ ಥರ ಕವರ್ ಇರೋಲ್ಲ. ಸೊ ನೀವು ಆದಷ್ಟು ಚೈನನ್ನು ಪ್ರತಿ 500 km ಕ್ಲೀನ್ ಮಾಡಿಬಿಟ್ಟು ಲೂಬ್ ಮಾಡ್ತಾ ಇದ್ದರೆ ಚೈನ್ ಬಾಳಿಕೆ ಜಾಸ್ತಿ ಬರುತ್ತೆ. ಸೊ ಬಿಲಿಯನ್ ರೇಡ್ ಕಿಲೋಮೀಟರ್ ಕೊಟ್ಟಿರೋ ಪುಟ್ರೆಸ್ಟ್ ಇದು ತುಂಬ ಚೆನ್ನಾಗಿದೆ. ಸೊ ಈ ಕಲರ್ ಸಖತ್ತಾಗಿ ಮ್ಯಾಚ್ ಆಗುತ್ತೆ. ಹಾಗೆ ಇಲ್ಲಿ ಬಂದುಬಿಟ್ಟು ನಿಮಗೆ ಗೇರ್ ಲಿವರ್ ಇರೋದು, ಹಾಗೆ ಸೈಡ್ ಸ್ಟ್ಯಾಂಡ್ ಇದೆಯಲ್ಲ, ಈ ಸೈಡ್ ಸ್ಟ್ಯಾಂಡಿಗೆ ಇಂಜಿನ್ ಕಟ್ ಆಫ್ ಫೀಚರ್ನು ಕೂಡ ಕೊಟ್ಟಿದ್ದಾರೆ. ಗಾಡಿನ ಸ್ಟಾರ್ಟ್ ಮಾಡಿಬಿಟ್ಟು ಗೇರ್ ಹಾಕಿಬಿಟ್ಟು ಸೈಡ್ ಸ್ಟ್ಯಾಂಡನ್ನು ಹಾಕ್ಕೊಂಡಿದ್ರೆ ಗಾಡಿ ಆಫ್ ಆಗುತ್ತೆ, ಮುಂದೆ ಹೋಗೋಲ್ಲ. ಇನ್ನು ಹಿಂದೆ ಕಡೆ ಬಂದುಬಿಟ್ಟು ನಿಮಗೆ 7 step ಅಡ್ಜಸ್ಟೇಬಲ್ ಮೋನೋಶಾಕ್ ಬರುತ್ತೆ. ಸೊ ಇದನ್ನ ಕುಷನಿಂಗನ್ನು ನೀವು ಅಡ್ಜಸ್ಟ್ ಮಾಡ್ಕೊಬೋದು, ಸೊ ಹೈಟನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಇನ್ನು ಸೀಟ್ ಬಂದುಬಿಟ್ಟು ನಿಮಗೆ ಸಿಟಿ ರೈಡು ಮತ್ತು ಹೈವೇ ರೈಡು ಎರಡನ್ನು ಮಾಡ್ಲಿಕ್ಕಂತ ಕೊಟ್ಟಿರೋದು. ಇದು ಸ್ಪ್ಲಿಟ್ ಸೀಟ್ ಆಗಿರುತ್ತೆ, ಸೊ ಹಿಂದ್ಗಡೆ ಕೂತ್ಕೊಳ್ಳೋದು ಸ್ವಲ್ಪ ಹೈಟಲ್ಲಿರುತ್ತೆ, ಮತ್ತು ನಿಮಗೆ ಸೀಟ್ ಕೂಡ ಏನಂತಂದರೆ ಒಳ್ಳೆ ಕ್ವಾಲಿಟಿದನ್ನೇ ಕೊಟ್ಟಿದ್ದಾರೆ, ಸ್ಟಿಚಿಂಗ್ ಕೂಡ ತುಂಬ ಚೆನ್ನಾಗಿದೆ. ಸೀಟ್ ಹೈಟ್ ಬಂದುಬಿಟ್ಟು ನಿಮಗೆ 801 mm ಇದೆ, ಹಾಗೆ ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ಲಿಕ್ಕೆ ಹೋದರೆ 157 mm ಬರುತ್ತೆ. ಇನ್ನು ಹ್ಯಾಂಡಲ್ ಬಾರ್ ನೋಡ್ಲಿಕ್ಕೆ ಈ ಥರ ಬರುತ್ತೆ, ನಿಮಗೆ ಇಲ್ಲಿ ಪಾಸ್ ಲೈಟನ್ನು ಕೊಟ್ಟಿರ್ತಾರೆ, ಹಾಗೆ ಲೋ ಬೀಮ್ ಹೈ ಬೀಮ್ ಇದನ್ನೆಲ್ಲನೂ ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಬೋದು. ಒಂದೇ ಬಟನ್ನಲ್ಲಿ ನೀವು 3 ಇದನ್ನು ಅಡ್ಜಸ್ಟ್ ಮಾಡ್ಕೊಬೋದು. ಮತ್ತು ಇಲ್ಲಿ ಬಂದುಬಿಟ್ಟು ನಿಮಗೆ ಹಾರ್ನ್ ಆಗಿರುತ್ತೆ, ಇಲ್ಲಿ ಬಂದುಬಿಟ್ಟು ಇಂಡಿಕೇಟರ್ ಆಗಿರುತ್ತೆ. ಇನ್ನು ರೈಟಲ್ಲಿ ನೋಡ್ಲಿಕ್ಕೆ ಹೋದರೆ ಇಂಜಿನ್ ಕಿಲ್ಲು, ಆನು ಮತ್ತು ಇಗ್ನಿಷನು, ಇದು ಮೂರು ಒಂದೇ ಇದರಲ್ಲೇ ಬರುತ್ತೆ. ಹೋಂಡಾದಲ್ಲಿ ಆಲ್ಮೋಸ್ಟ್ ಎಲ್ಲ ಗಾಡಿಯಲ್ಲೂ
ಇದೇ ಥರನೇ ಮಾಡಿದ್ದಾರೆ. ಮತ್ತು ನಿಮಗೆ ಡ್ಯುಯಲ್ ಥ್ರೋಟಲ್ ಕೇಬಲ್ ಬರುತ್ತೆ. ಇನ್ನು ಈ ಬೈಕಲ್ಲಿ ನಿಮಗೆ ಸ್ಲಿಪ್ಪರ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಬರುತ್ತೆ. ನಿಮ್ಗೆ ಗೊತ್ತಿರೋ ಪ್ರಕಾರ ಸ್ಲಿಪ್ಪರ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಬಂದುಬಿಟ್ಟು ನಿಮಗೆ ಡೌನ್ ಶಿಫ್ಟ್ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ, ಮತ್ತು ಟ್ರಾಫಿಕಲ್ಲಿ ಗಾಡಿ ಓಡಿಸಿರ್ಬೇಕಾದ್ರು ತುಂಬ ಯೂಸ್ಫುಲ್ ಆಗುತ್ತೆ. ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ಲಿಕ್ಕಾದ್ರೆ ಈ ಥರ ಇರುತ್ತೆ. ಆನ್ ಮಾಡಿದ ತಕ್ಷಣ ನೋಡಿ, ಸೊ ಇಲ್ಲೆಲ್ಲ ನಾನು ತೋರಿಸುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಫ್ಯೂಲ್ ಗೇಜ್ ಇದೆ, ಅಲ್ಲೇ ಮೇಲ್ಗಡೆ ಚಿಕ್ಕದಾಗಿ ಟೈಮ್ ತೋರಿಸುತ್ತೆ. ಇದು ಬಂದುಬಿಟ್ಟು ಆರ್ ಪಿ ಎಂ ಮೀಟ್ರ್ ಇದೆ, ಹಾಗೆ ಇಲ್ಲಿ ಬಂದುಬಿಟ್ಟು ನಿಮಗೆ ಸ್ಪೀಡೋ ಮೀಟ್ರ್ ಇದೆ, ಮತ್ತು ಈ ಕಡೆ ಬಂದುಬಿಟ್ಟು ನಿಮಗೆ ಇಲ್ಲಿ ಓಡೋ ಮೀಟ್ರ್ ಬರುತ್ತೆ, ಎವ್ರೇಜ್ ಎಷ್ಟು ಬರುತ್ತೆ ಅಂತ ಬೈಕ್ ತೋರಿಸುತ್ತೆ. ಹಾಗೆ ಗೇರ್ ಪೊಸಿಷನ್ ಇಂಡಿಕೇಟ್ರು, ಮತ್ತು ಇಲ್ಲಿ ಬಂದುಬಿಟ್ಟು ನಿಮಗೆ ಸೈಡ್ ಸ್ಟ್ಯಾಂಡ್ ಹಾಕೊಂಡಿದ್ರೆ ತೋರಿಸುತ್ತೆ. ಇವಾಗ ಸೈಡ್ ಸ್ಟ್ಯಾಂಡ್ ಹಾಕೊಂಡಿದೆ. ಎರಡು ಟ್ರಿಪ್ಪನ್ನು ತೋರಿಸುತ್ತೆ, ಟ್ರಿಪ್ ಎ ಮತ್ತು ಬಿ ಅಂತ ತೋರಿಸುತ್ತೆ. ಮತ್ತು ನಿಮಗೆ ಆರ್ ಪಿ ಎಮ್ಮು ಲಿಮಿಟ್ ಕ್ರಾಸ್ ಆಗ್ತಿದ್ದಂಗೆ ಅದು ಕೂಡ ಇಂಡಿಕೇಟ್ ಮಾಡುತ್ತೆ. ಹಾಗೆ ಮೇಲ್ಗಡೆ ನೋಡ್ಲಿಕ್ಕಾದ್ರೆ ಇಲ್ಲಿ ಮತ್ತು ಇಲ್ಲಿ ನಿಮಗೆ ಇಂಡಿಕೇಟ್ರು, ಫ್ಯೂಲ್ ಗೇಜ್ ಇದೆ ಇಲ್ಲಿ, ಇಲ್ಲಿ ಲೋ ಬೀಮು ಹೈ ಬೀಮು. ಇದು ಬಂದುಬಿಟ್ಟು ನಿಮಗೆ ಫ್ಯೂಲ್ ಇಂಜೆಕ್ಷನ್ ಸಿಸ್ಟಮು, ಮತ್ತು ಅದ್ರ ಜೊತೆಯಲ್ಲಿ ಗಾಡಿ ಏನಾದರೂ ಮಾಲ್ ಫಂಕ್ಷನ್ ಆಗಿದ್ರೆ, ಇಂಜಿನಲ್ಲಿ ಏನು ಮಾಲ್ ಫಂಕ್ಷನ್ ಆಗಿದ್ರೆ ಅದು ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ನಿಮಗೆ ನ್ಯೂಟ್ರಲ್ ಇರೋದು ತೋರಿಸುತ್ತೆ. ಟ್ಯಾಂಕ್ ನೋಡಿ ಎಷ್ಟು ಸಖತ್ತಾಗಿ ಮಾಡಿದಾರಲ್ವ, ತುಂಬ ಸೂಪರ್ ಕಾಣಿಸುತ್ತೆ. ಈ ಕಲರ್ ಮಾತ್ರ ಸಖತ್ತಾಗಿದೆ, ಎಕ್ಸ್ಟ್ರಾ ಏನು ನಿಮಗೆ ಗ್ರಾಫಿಕ್ಸ್ ಎಲ್ಲ ಏನೂ ಮಾಡಿಲ್ಲ. ಸೊ ಈ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು ನಿಮಗೆ 9.7 liters ಇರುತ್ತೆ. ಈ ಗಾಡಿನ ಆಲ್ರೆಡಿ ಸ್ವಲ್ಪ ಬ್ಯೂಟಿಫೈ ಮಾಡಿದ್ದಾರೆ. ಸೊ ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಹೆಡ್ಲೈಟ್ಗೆ ಗ್ರಿಲ್ ಹಾಕಿದ್ದಾರೆ. ಹೆಡ್ಲೈಟು ಗ್ರಿಲ್ ಏನು ನೋಡ್ತಾ ಇದ್ದಿರಲ್ಲ, ಇದು ಬಂದುಬಿಟ್ಟು ಆಫ್ಟರ್ ಮಾರ್ಕೆಟಲ್ಲಿ ಹಾಕೊಬೇಕಾಗುತ್ತೆ. ಮತ್ತು ಇಲ್ಲಿ ಲಿಕ್ವಿಡ್ ಕೂಲಿಂಗ್ ಇದೆಯಲ್ಲ, ಅದಕ್ಕೊಂದು ಗಾರ್ಡ್ ಹಾಕಿದ್ದಾರೆ. ಅದ್ರ ಜೊತೆಯಲ್ಲಿ ನೀವು ಇಲ್ಲಿ ನೋಡ್ತಿದ್ರ, ಇಲ್ಲಿ ಇಲ್ಲಿ ಹಾಗೆ ಇಲ್ಲಿ ಮತ್ತು ಇದೆಯಲ್ಲ, ಅದು ಬಂದುಬಿಟ್ಟು ನಿಮಗೆ ಹೋಂಡಾ ಶೋರೂಮಲ್ಲೇ ಸಿಗುತ್ತೆ. ಮುಂದೆ ಹಾಗೂ ಹಿಂದೆ ಎರಡು ಕಡೆಯೇ ನಿಮಗೆ ಏನಂತಂದರೆ LED ಇಂಡಿಕೇಟರ್ನ ಕೊಟ್ಟಿರ್ತಾರೆ. ಪಿಲಿಯನ್ ರೈಡರ್ ಸೀಟ್ನ ಓಪನ್ ಮಾಡಿದ್ರೆ ನಿಮ್ಗೆ ಇದಿಷ್ಟು ಜಾಗ ಸಿಗುತ್ತೆ. ಸೊ ಒಂದು ಚಿಕ್ಕದಾಗಿರೋ ಮೊಬೈಲು, ಹಾಗೆ ನಿಮ್ಮ ವ್ಯಾಲೆಟನ್ನು ಇಟ್ಕೊಬೋದು. ಸೊ ಇದಿಷ್ಟು ಗಾಡಿದು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಮತ್ತು ಫೀಚರ್ಸು. ಇವಾಗ ಗಾಡಿನ ಓಡಿಸ್ಬಿಟ್ಟು ನೋಡೋ ಸಮಯ, ಇವಾಗ ಇರುತ್ತೆ ಮಜಾ, ಬನ್ನಿ. ಗಾಡಿನ ನೀವು ಕ್ಲಚ್ ಹಿಡಿದ್ಬಿಟ್ಟು ಸ್ಟಾರ್ಟ್ ಮಾಡ್ಬೇಕಂತಲೇ ಇಲ್ಲ, ಈ ಬಟನ್ ಪ್ರೆಸ್ ಮಾಡಿಬಿಟ್ಟು ಸ್ಟಾರ್ಟ್ ಆಗಿಬಿಡುತ್ತೆ. ಫಸ್ಟ್ ಗಿಯರಲ್ಲಿ ಎಷ್ಟು ಪಿಕಪ್ ಇದೆ ನೋಡ್ಬಿಡೋಣ. ಅಫ್ಕೋರ್ಸ್ ಇದರಲ್ಲಿ ಜಾಸ್ತಿ ಇದ್ದೇ ಇರುತ್ತೆ, ಆ ಥರ ಇದೆ. ಓಹೋ, ನೋಡ್ತಿದ್ರಾ ಇಲ್ಲಿ, ಇಲ್ಲಿ ಬಂದುಬಿಟ್ಟು ನಿಮಗೆ ಆರ್ ಪಿ ಎಮ್ಮು ತೋರಿಸುತ್ತೆ ಶಿಫ್ಟ್ ಮಾಡೋದು ಯಾವಾಗ ಅಂದ್ಬಿಟ್ಟು. ಗೇರ್ ಬಾಕ್ಸ್ ಮಾತ್ರ ಏನು ಸ್ಮೂತ್ ಗುರು, ಈ ಥರ ಸ್ಮೂತ್ ಆಗಿದೆ ಅಂತಂದರೆ ಗೇರ್ ಚೇಂಜ್ ಮಾಡ್ತಿದ್ದರೆ ಗೊತ್ತಾಗಲ್ಲ, ಆ ಥರ ಮಾಡಿದ್ದಾರೆ. ವಾವ್ ವಾವ್, ಸಾಕಾತು. ಇನ್ನು ನಿಮ್ಗೆ ABS ಬಗ್ಗೆ ಹೇಳ್ಬೇಕಂದ್ರೆ ಇದು IMU ABS ಅಂದ್ಬಿಟ್ಟು. ಸೊ ಆ್ಯಕ್ಚುಲಿ ಅದ್ರ ಬಗ್ಗೆ ನಾನು ಒಂದು ಸಪ್ರೇಟಾಗಿ ವಿಡಿಯೋನೇ ಮಾಡಬೇಕಾಗುತ್ತೆ, ಅಷ್ಟು ತಿಳ್ಕೊಳ್ತಿದ್ದೆ ಅದ್ರ ಬಗ್ಗೆ. ಸೊ ಇನ್ನು ಸಿಂಪಲ್ಲಾಗಿ ನಮ್ಗೆ ಹೇಳ್ಬೇಕಂತಂದರೆ ABS ಮತ್ತು ಟ್ರಾಕ್ಷನ್ ಕಂಟ್ರೋಲ್ ಅಂತ ಬರುತ್ತಲ್ಲ, ಅದು ಎರಡರ ಮಧ್ಯದಲ್ಲಿ ಬರೋದಿದು. ಸೊ ಅದು ಬಂದುಬಿಟ್ಟು ನಿಮ್ಗೆ ಏನಂತಂದರೆ ABSಗಿಂತ ಅಡ್ವಾನ್ಸ್ಡು, ಮತ್ತು ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ಗಿಂತ ಒಂದು ಸ್ಟೆಪ್ಪೇ ಕೆಳಗೆ ಅಷ್ಟೇ. ಸೊ ಗಾಡಿ ಕಂಟ್ರೋಲ್ ಸಖತ್ತಾಗಿರುತ್ತೆ. ಸೊ ಓಡಿಸ್ಲಿಕ್ಕೆ ತುಂಬ ಚೆನ್ನಾಗಿದೆ, ಎಕ್ಸಾಸ್ಟ್ ಕೂಡ ಸಖತ್ತಾಗೇ ಇದೆ. ಟೋಟಲಾಗಿ ಇದರಲ್ಲಿ ಬಂದುಬಿಟ್ಟು ನಿಮಗೆ 6 speed ಕೊಟ್ಟಿರೋದು, ಗೇರ್ ಬಾಕ್ಸ್ ಬಂದುಬಿಟ್ಟು ನಿಮಗೆ 4 valve ಇರೋದು. ಸೊ ಅದೊಂದು ಅಡ್ವಾಂಟೇಜು, ಸ್ಮೂತಾಗಿ ಇದು ರೆವ್ ಆಗುತ್ತೆ. ಮತ್ತು ಏನಂತಂದರೆ ನಿಮಗೆ ಇದು ಬಂದುಬಿಟ್ಟು ಅರೌಂಡು ಒಂದು 30-32 kilometer ಮೈಲೇಜ್ ಕೊಡುತ್ತೆ. ಅಗೇನು ಡಿಪೆಂಡು ನೀವು ಯಾವ ಥರ ಓಡಿಸ್ತೀರಿ ಅನ್ನೋದ್ರ ಮೇಲೆ. ಹಾಗೆ ಇದ್ರ ಟಾಪ್ ಸ್ಪೀಡು ನಾನು ಅಂದ್ಕೊಂಡು ಬಿಟ್ಟಿಗೆ ಒಂದು 140-145 ಇದಂತೂ ಪಕ್ಕ ಹೋಗಿ ಹೋಗುತ್ತೆ. ಹ್ಯಾಂಡ್ಲ್ ಬಾರ್ ಮಾತ್ರ ಸಖತ್ತಾಗಿದೆ, ಯಾರು ಬೇಕಾದ್ರೂ ಆರಾಮಾಗಿ ಕುತ್ಕೊಂಡು ಓಡಿಸ್ಬೋದು, ಆ ಥರ ಕೊಟ್ಟಿದ್ದಾರೆ. ಸೊ ಸೀಟ್ ಹೈಟ್ ಬಂದುಬಿಟ್ಟು ಮತ್ತು ಹ್ಯಾಂಡ್ಲ್ ಬಾರು ಇದನ್ನೆಲ್ಲ ಕರೆಕ್ಟಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಡಿಸೈನು ಲುಕ್ಕು ಇದಕ್ಕೆಲ್ಲ 10 ಕೊಡ್ಬೋದು ಗಾಡಿಗೆ, ಅಷ್ಟು ಸೂಪರಾಗಿದೆ. ನಾನು ನಿಜವಾಗ್ಲಿ ಇಷ್ಟ ಇದಪ್ಪ, ಸಖತ್ತಾಗಿದೆ ಗಾಡಿ. ಹೆವಿ ಪವರ್ ಇದೆ, ನಿಮಗೆ 27.5 Newton meter ಟಾರ್ಕ್ ಕೊಟ್ಟಿದ್ದಾರೆ. ಗಾಡಿ ಫಸ್ಟ್ ಗಿಯರಲ್ಲಿ ಕುದುರೆ ಥರ ಓಡುತ್ತೆ. ಮತ್ತು ಎಕ್ಸಾಸ್ಟ್ ನೋಡ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ನನಗೆ ಇದೊಂದು ಸ್ವಲ್ಪ ಇಷ್ಟ ಆಗಿಲ್ಲ, ಯಾಕಂದರೆ ಇದೊಂದು ಏನಂದರೆ ಮೇಲ್ಗಡೆ ಬಂದುಬಿಟ್ಟು ಹಾರ್ನ್ ಇದೆ, ಕೆಳಗಡೆ ಬಂದುಬಿಟ್ಟು ನಿಮಗೆ ಇಂಡಿಕೇಟ್ರ್ ಇದೆ. ಸೊ ಅದು ಬಂದುಬಿಟ್ಟು ಏನಕ್ಕಂತಂದರೆ ಜಪಾನ್ಗಂತ ಮಾಡಿರೋ ಡಿಸೈನ್ ಅದು, ಯಾಕಂದರೆ ಅಲ್ಲಿರೋರಿಗೆಲ್ಲ ಬೇರೆಡು ಸ್ವಲ್ಪ ಚಿಕ್ಕದನ್ಬಿಟ್ಟು ಅವ್ರಿಗಂತ ಕೊಟ್ಟಿರೋದು. ಸೊ ಇಂಡಿಕೇಟ್ರ್ ನೀವು ಹಾಕೋದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ, ಬಟ್ ಏನಿದೆಲ್ಲ ಹಾಂಗ್ ಮಾಡೋದೇನಿದೆಯಲ್ಲ ಹಾರ್ನ್ ಮಾಡೋದು ಅದು ಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ ಆ ಥರ ಮಾಡಿರೋದು. ಸೊ ಸಿಟಿ ಲಿಮಿಟ್ಸಲ್ಲಿ ನಿಜವಾಗ್ಲೂ ಈ ಗಾಡಿದು ಫುಲ್ ಪೊಟೆನ್ಷಿಯಲ್ ಗೊತ್ತಾಗಲ್ಲ, ಹೈವೇದಲ್ಲೇ ಗೊತ್ತಾಗೋದು. ನೋಡಿ ಯಾವ ಥರ ಎಳೆಯುತ್ತೆ ಅಂದ್ಬಿಟ್ಟು, ಹೆವಿ ಪಿಕಪ್ಪು, ಈ ಥರ ಪಿಕಪ್ಪು ಬಾ 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 ಬಾ, 300 cc ಬೈಕಲ್ಲೆಲ್ಲ ಕೊಟ್ಬಿಟ್ರೆ ಚಿಂದಿ. ನೋಡಿದ್ರಲ್ಲ ಯಾವ ಥರ ನುಗ್ಗುತ್ತೆ ಅಂದ್ಬಿಟ್ಟು. ಸೊ ಸಸ್ಪೆನ್ಷನ್ ಕೂಡ ಅಷ್ಟೇ, ಮುಂದಿಂದು ಮತ್ತು ಹಿಂದಿಂದು. ಇನ್ನೊಂದು ಅಡ್ವಾಂಟೇಜು ಈ ಗಾಡೀಲಿ, ಫ್ರಂಟಲ್ಲಿ ನಿಮಗೆ USD ಫೋಕ್ಸು, ಮತ್ತು ಹಿಂದ್ಗಡೆ ಬಂದುಬಿಟ್ಟು ಅಲ್ಯೂಮಿನಿಯಂ ಸ್ವಿಂಗ್ ಆರ್ಮ್ ಕೊಟ್ಟಿದ್ದಾರೆ. ಸೊ ಅದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಗಾಡಿ ಹೆಂಗೆ ಬೇಕಾದ್ರೆ ಹಂಗೆ ನೀವು ಮೂವ್ ಮಾಡ್ಕೊಂಡು ಹೋಗ್ಲಿಕ್ಕೆ, ಡ್ರಿಫ್ಟ್ ಮಾಡಲಿಕ್ಕೆ ಸಖತ್ತಾಗಿರುತ್ತೆ. ಬ್ರೇಕ್ ಟೆಸ್ಟ್ ಒಂದು ಮಾಡ್ಕೊಂಬಿಡೋಣ. ಒಂದು 60 kilometer speed ಇದ್ದೀನಿ, ಸೂಪರ್ ಬ್ರೇಕ್ ಮಾತ್ರ ಸಖತ್ತಾಗಿದೆ.
ಟರ್ನಿಂಗ್ ರೇಡಿಯಸ್ನ ಎಲ್ಲೆಲ್ಲರೂ ಚೆಕ್ ಮಾಡ್ಕೊಂಬಿಡೋಣ. ಓಕೆ, ಓಕೆ, ಕಾಲು ಹಿಡ್ದು ತಿರ್ಸ್ತಾ ಇದ್ದೀನಿ ನೋಡಿ. ಸೊ ಓವರಾಲ್ ಗಾಡಿ ಮಾತ್ರ ಸೂಪರು, ಡಿಸೈನು, ಪವರು, ಜೊತೆಯಲ್ಲಿ ಇದರದ್ದು ರೈಡಿಂಗ್ ಕಂಫರ್ಟು ಚಿಂದಿ ಆಗಿದೆ. ಏನು ಗುರು, ಜಾಸ್ತಿ ದುಡ್ಡು ಕೊಟ್ಟರೆ ಏನು ಗಾಡಿ ಆ ಥರ ಸಿಗುತ್ತೆ ನೋಡಿ, ಸೂಪರಪ್ಪ ಸೂಪರು. ಸೊ ಈ ಗಾಡೀಲಿ ಇಲ್ಲಿ ಹ್ಯಾಂಡಲ್ ಬ್ರೇಕ್ ಹಾಕಿದಾರಲ್ಲ, ಇದು ಮತ್ತು ಈ ಡಿಸ್ಕ್ ಬ್ರೇಕ್ದು ಕ್ಯಾಪ್ ಇದೆಯಲ್ಲ, ಇವೆಲ್ಲ ಬಂದುಬಿಟ್ಟು ಆಕ್ಸೆಸರೀಸಲ್ಲಿ ಬರುತ್ತೆ. ಬಿಗ್ ವಿಂಗ್ ಶೋರೂಮಲ್ಲೇ ಸಿಗುತ್ತೆ ನಿಮಗೆ, ತೊಗೊಬೋದು. ಎಕ್ಸ್ ಶೋರೂಮ್ ಪ್ರೈಸು, ಆನ್ ರೋಡ್ ಪ್ರೈಸು ನಾನು ಎಲ್ಲನೂ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ. ಫೈನಾನ್ಸ್ ಆಪ್ಷನ್ನು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ಈ ಶೋರೂಮ್ ಬಂದುಬಿಟ್ಟು ಲ್ಯಾವೆಲ್ಲೂರ್ ರೋಡಲ್ಲಿ ಇರೋದು, ಬಿಗ್ ವಿಂಗ್ ಶೋರೂಮ್ ಬಂದುಬಿಟ್ಟು. ಸೊ ಅಲ್ಲಿಗೆ ಬಂದುಬಿಟ್ಟು ನೀವು ಗಾಡಿನ ಟೆಸ್ಟ್ ರೈಡ್ ಮಾಡ್ಕೊಂಬಿಟ್ಟು ಆಮೇಲೆ ಬೈ ಮಾಡೋ ಪ್ಲ್ಯಾನ್ನ ಮಾಡ್ಬೋದು. ಸೊ ಇದಿಷ್ಟು ಈ ಗಾಡಿ ಬಗ್ಗೆ. ನಿಮಗೆ ಈ ಗಾಡಿ ಬಗ್ಗೆ ಏನಾದ್ರು ಡೌಟ್ಸ್ ಇದ್ದರೆ, ಕ್ವಶನ್ಸ್ ಇದ್ದರೆ ಅದನ್ನ ಕಮೆಂಟ್ಸಲ್ಲಿ ಹಾಕಿ, ಅದಕ್ಕೆ ಉತ್ತರ ಕೊಡಲಿಕ್ಕೆ ಟ್ರೈ ಮಾಡೋಣ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್.